ಆಕ್ಚುಲಿ ನಾನು ಇನ್ನೊಂದು ಟ್ರೀ ತೋರಿಸ್ತೀನಿ ನಿಮಗೆ, ಅದು ಗಾಯ್ ಬೀಜ ಅಂತಾರೆ ನಮ್ಮ ಊರ್ ಸೈಡು. ಯಾರ್ಯಾರಿಗೆ ಗೊತ್ತಾಗಿದೆ, ಯಾರ್ಯಾರಿಗೆ ಕ್ಲೂ ಗೊತ್ತಾಯಿತು ಏನಿರ್ಬೋದು ಅಂತ ನೋಡಿ. ಇದು ಗಾಯ್ ಬೀಜ ಅಂತ ಹೇಳ್ತಾರೆ. ಬ್ಯಾಂಗ್ಳೂರಲ್ಲಿ ಏನು ಅಂದರೆ ಗೋಡಂಬಿ ಬೆಳೆಯುತ್ತೆ, ಇದರಿಂದ ಒಂದು ಹಣ್ಣು ಬೆಳೆಯುತ್ತೆ. ಅದು ನಾನು ತೋರಿಸೋಣ ಅಂದರೆ ಈಗ ಎಲ್ಲ ಹೂವು ಬಿಡ್ತಿದೆ. ಇನ್ನೂ ಐ ಥಿಂಕ್ ನೋಡಿ, ಇನ್ನೂ ಹತ್ತಿರ ಪ್ಯಾನ್ ಮಾಡಿ ತೋರಿಸ್ತೀನಿ. ಈಗ ಹೂವು ಬಿಡ್ತಿದೆ, ಇನ್ನು ಹಣ್ಣಾಗಿ ಆ ಗೋಡಂಬಿ ಬೆಳೆಯೋದಕ್ಕೆ ಇನ್ನೂ ಐ ಥಿಂಕ್ 1 ಮಂತ್ 2 ಮಂತ್ ಬೇಕಾಗುತ್ತೆ. ನೋಡಿ ಇಲ್ಲಿ ಆಲ್ಮೋಸ್ಟು ಅದೇ ಜಾಸ್ತಿ, ಎಲ್ಲ ಕಡೆ ಅದೇ ನಿಮಗೆ ಕಾಣಿಸುತ್ತೆ. ಅದು ಕೂಡ ಗೋಡಂಬಿ ಮರ, ಅದು ಕೂಡ ಗೋಡಂಬಿ ಮರ, ಅಲ್ಲಿರೋದು ಗೋಡಂಬಿ ಮರ, ಇಲ್ಲೂ ಗೋಡಂಬಿ ಮರ, ಎಲ್ಲದು ಗೋಡಂಬಿ ಮರ. ಆ ಸೀಸನಲ್ಲಿ ನಿಮಗೆ ತುಂಬ ಎಲ್ಲ ಕಡೆ ನಿಮಗೆ ಇದು ಏನಂತಾರೆ ಆ ಫ್ರೂಟ್ಸು ಕಾಣುತ್ತೆ ನಿಮ್ಗೆ, ಗೋಡಂಬಿ ಫ್ರೂಟು. ಆ್ಯಕ್ಚುಲಿ ಅದನ್ನು ಕೆಲವರು ಇಷ್ಟಪಡ್ತಾರೆ ತಿನ್ನೋದಕ್ಕೆ. ಆ ಫ್ರೂಟ್ನ ತೋರಿಸ್ತೀನಿ ಒಂದೇ ಒಂದು ನಿಮಗೋಸ್ಕರ ಲಕ್ಕೀಲಿ ಇಲ್ಲೊಂದು ಬೆಳೆದಿದೆ ನೋಡಿ. ಇದು ಆ್ಯಕ್ಚುಲಿ ಗೋಡಂಬಿ, ಇದು ಫ್ರೂಟು, ಇದು ಹಣ್ಣಾಗುತ್ತೆ, ದೊಡ್ಡದಾಗುತ್ತೆ ಇದು. ಇದು ಆ್ಯಕ್ಚುಲಿ ಗೋಡಂಬಿ, ಇದು ನಿಮಗೆ ಇದಿನ್ನೂ ಇವಾಗ ಚಿಗುರು, ಇದು ಇವಾಗ ಬೆಳೀತಾ ಇರೋದು ಇದು. ಸೊ ಇದು ದೊಡ್ಡದಾದಮೇಲೆ ಇದೊಂದು ಸ್ವಲ್ಪ ಗ್ರೇ ಕಲರ್ ಬರುತ್ತೆ. ಇದು ಇದನ್ನು ಹೇಗೆ ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಸುಟ್ಟುಬಿಟ್ಟು ಆಮೇಲೆ ಅದನ್ನು ಒಂದು ಸ್ವಲ್ಪ ಇದಾದಮೇಲೆ ಹೊಡೆದ್ರೆ ಒಳಗಡೆ ಗೋಡಂಬಿ ಇರುತ್ತೆ. ಆ್ಯಕ್ಚುಲಿ ಮ್ಯಾಂಗ್ಳೂರು ಸೈಡ್ ಅವ್ರಿಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಇದು, ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಾಯ್ಲರ್ ಮಾಡಿ ಅದು ಬಿಸಿ ತೊಳಿಸಿ ಹಿಂಗ್ ಕಟ್ಟಿಂಗ್ ತಂದು ಹಾಕ್ತಾರೆ. ಕಟ್ಟಿಂಗ್ ತಂದು ಮತ್ತೆ ಬಿಸಿ ಟ್ರೇ ಅಲ್ಲಿ ಹಾಕಿ ಬಿಸಿ ಮಾಡ್ತಾರೆ. ಅದು ಒಂಚು ಬತ್ತಿದ್ದು ಇದು ಚಿಪ್ಪಿ ತೆಗಿತಲ್ಲ ಫೀಲಿಂಗ್, ಇದು ಫೀಲಿಂಗ್ ಹಿಂಗ್ ಕೆಸಿ ತೆಗೆದ ಫೀಲಿಂಗ್. ಆಮೇಲೆ ಫೀಲಿಂಗ್ ಆದ್ಮೇಲೆ ಮತ್ತೊಂದು ಸೆಕ್ಷನ್ ಗ್ರೇಡಿಂಗ್, ಯಾವ ಗ್ರೇಡ್ ಹಾಕ್ಬೇಕು ಅಂತ. ಹಾ, ಯಾವ ಗ್ರೇಡ್, ಸಣ್ಣದು ದೊಡ್ಡದು, ನೈಸ್ ಬೀಜ, ಕ್ವಾಲಿಟಿ ಕ್ವಾಲಿಟಿ ಮೇಲೆ. ಅದ್ರಲ್ಲಿ ತುಂಬಾ ಪರಿ ಇತ್ತು, 8-9 ಪರಿ ಇರುತ್ತೆ ಅದ್ರಲ್ಲಿ. ನೆಕ್ಸ್ಟ್ ಪ್ಯಾಕಿಂಗ್, ಎಷ್ಟು ದಿವಸ ಡ್ರೈ ಡ್ರೈ? ಒಂದ್ ದಿವಸದಲ್ಲಿ ಆಗುತ್ತೆ ಬಾಯ್ಲರ್ ಅಲ್ಲಿ ತೆಗ್ದಾದ್ಮೇಲೆ ಒಂದ್ ದಿವಸದಲ್ಲಿ ಡ್ರೈ ಆಗುತ್ತೆ. ಬಾಯ್ಲರ್ ಹಾಕ್ಬಿಡ್ತೀರಾ? ಯಾವ್ದು? ಇದು ಬಿಸಿಲಲ್ಲಿ ಒಣಸಿ ಗಿಡ ತೆಗದ್ ಬಿಸಿಲಲ್ಲಿ ಒಣಸಿ ಬಾಯ್ಲರ್ ಹಾಕುದು. ಎಷ್ಟು ದಿವಸ ಒಣಗಿಸ್ತೀರಾ ಬಿಸಿಲಲ್ಲಿ? ಬಿಸಿಲಲ್ಲಿ ಎಷ್ಟು ದಿನ ಒಣಸರು ಗೊತ್ತಿಲ್ಲ ಫ್ಯಾಕ್ಟ್ರಿ. ಗೋಡಂಬಿ ಎಷ್ಟಿದೆ ಕೆಜಿ ಇಲ್ಲಿ ಈಗ? ಕೆಜಿ ಇದು ಫೀಲಿಂಗ್ ಎಲ್ಲ ಆದ್ದು 800. ಕ್ವಾಲಿಟಿ ಬಂದಿರುತ್ತೆ, ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಹಾಂಗಿರುತ್ತಲ್ಲ. ನೀವು ಇದಕ್ಕೆ ಕವರ್ ಹಾಕೊಳ್ಳೋದಿಲ್ಲ ಮಿಷಿನ್? ಈಗ ಅವರೇ ಕೊಟ್ಟವ್ರೆ ಅಲ್ಲೇ ಒಂದು ಕವರ್ ಎಣ್ಣೆ. ಎಂತ ಎಣ್ಣೆ? ಯಾವ ಎಣ್ಣೆ? ಹರಳೆ ಅಲ್ಲಮ್ಮ, ಆದ್ರೂ ಇದು ಬೀಜ ಕೈಯಲ್ಲಿ ಇಟ್ಕೊಂಡಾಗ ಹರಳೆ ಎಣ್ಣೆ ನಮ್ ತಾವುದಿಲ್ಲ ಸುಡಲ್ಲ ಸುಡಲ್ಲ. ಅಲ್ಲ ಇದೇನು ಕೈ ಏನಾಗಲ್ಲ ತಾನೆ ಇದು? ಕೈ ನೀವಲ್ಲ ನೋಡ್ಕೊಂಡು ನಾವು ಅದ್ರ ಅದ್ರ ಸರಲೇ ಇರ್ತ ಒಂದ್ ಬೇರೆ ಕಡೆ ಹೋದ್ರು ಹೋದ್ರೆ ಮಂಡಿ ಅದ್ರಲ್ಲೇ ಇರ್ತ. ಸ್ಟಾರ್ಟಿಂಗ್ ಎಲ್ಲ ತುಂಬಾ ಸಲ ಗಾಯ ಮಾಡ್ಕೊಂಡು ಕಲುವತ್ತಿಗೆ, ಈಗ ನಮ್ಗೆ ಪ್ರಾಕ್ಟೀಸ್ ಆಯ್ತು. ಗ್ಲೌಸ್ ಎಲ್ಲ ಹಾಕೊಳ್ಳೋದಿಲ್ಲ, ಗ್ಲೌಸ್ ಇದು ಕಾತಿಲ್ಲಿ. ನಾವು ದೊಡ್ಡ ಮಿಷನ್ ಬಂದಿದ್ದು ಇದೆಲ್ಲ ಕಮ್ಮಿ. ಈಗ ಇದು ಸ್ಟಾರ್ಟಿಂಗ್ ಇದ್ದದಷ್ಟೇ, ಇದವರಿಗೆ ಸಾಕತ್ತಿಲ್ಲ ಕ್ವಾಂಟಿಟಿ ಅಂತೇಳಿ. ಈಗ ದೊಡ್ಡ ದೊಡ್ಡ ಮಿಷನ್ ನಮ್ಗೆ, ಇದು ದಿನಕ್ಕೆ ಅಂದ್ರೆ ದೊಡ್ಡ ಜಾಸ್ತಿ ತರಲಿ. ಎಂತದ್ದು ಕೆಲಸ ಮಾಡಿದ್ರೆ ಹೊಡೆದ್ರೆ 50 kg ಹೊಡಿಲಕ್ಕ ಅಷ್ಟೇ. 50 kg ಹೊಡೆದ್ರೆ 30 kg ಇದು ಇದ್ರಲ್ಲಿ ಸೊನೆ ಇರುತ್ತೆ. ಈಗ 50 kg ಹೊಡೆದ್ರೆ ಇದು 30 kg, 1 kg 3 kg ಬಂದು ಸಿಕ್ಕತ್ತೀವಿ. ಇದೇನ್ ಗೊತ್ತಾ ಮತ್ತೆ ಅವ್ರು ಇಷ್ಟು ತೂಕ ಕೊಟ್ರ ಅಷ್ಟೇ ತೂಕ ವಾಪಸ್ ಕೊಡ್ತೀವ್ರಿಗೆ. ವಾಪಸ್ ಸಿಪ್ಪಿಯಿಂದ ಒಡದಿಂದ ಇದು 50 kg ಇದ್ರೆ ಇದೆಷ್ಟು ಸಿಕ್ಕತ್ತೆ? 30 kg ಸಿಕ್ಕ 5 3. ಅಯ್ಯೋ 50 kg 30 ಅಲ್ವಾ? 15 15 ನಾನು ಅದೇ ಕ್ವಿಂಟಲಿಗೆ 100 30. ಅಂದ್ರೆ ನಿಮ್ಗೆ ಇದು ಇದ್ ಮಾಡೋದಕ್ಕೆ ಕಟಿಂಗ್ ಮಾಡೋದಕ್ಕೆ 1 kg 21 ರೂಪಾಯಿ ಕೊಡ್ತಾರಾ?
ಗೋಡಂಬಿಗೆ ಈಗ 180 rupees ಇರ್ಬೋದು, ಇದಕ್ಕೆ ಬೀಜ ದೊಡ್ಡ ದೊಡ್ಡದು ಇರ್ಬೇಕಲ್ಲ ನಮ್ಗೆ 750 ಅಲ್ಲೇ ಚೆನ್ನಾಗಿ ಚೆನ್ನಾಗಿರೋ ಬೀಜನ ಸಿಕ್ಕುತ್ತೆ ದೊಡ್ಡ ದೊಡ್ಡದು. ಇದು ಬಹಳ ಚಿಕ್ಕದ್ದು ಹಂಗಲ್ಲ ಹಿಂಗ ಹಿಂಗ್ ಹಿಂಗೆ ಹಂಗಲ್ವಾಂಗ್ ನೋಡ್ರಿ ಭಯ ಆಯ್ತಾ ಇದೆ ಭಯ ಆಗ್ತದ ಕುಯ್ಯಲ್ಲ ಗಡಗಡ ಅಂತ ಕಾಲ್ ಕೆಳಗ ಇಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ಬೆರಳು ಮಾತ್ರ ಅಲ್ಲ ಸರಿ ಬಾಳ ಗುರು ಯಾಕೆ ತವಾಸಲ್ಲ ಓಕೆ ಮಾಡಿದೀವಿ ಮುಂದೋರ್ಸಿ.